26 ಜುಲೈ 1999 ಕಾರ್ಗಿಲ್ ಯುದ್ಧ ಭಾರತೀಯ ಸೈನಿಕರ ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಸಾವು ಮುಂದಿದ್ದರೂ ಕೂಡ ಭಾರತೀಯ ಸೈನಿಕರು ಸಾವಿಗೆ ಅಂಜದೆ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದರು. ಬನ್ನಿ, ಈ ವಿಡಿಯೋದಲ್ಲಿ ಕಾರ್ಗಿಲ್ ಯುದ್ಧದ ಸಂಪೂರ್ಣ ಇತಿಹಾಸ ಈ ವಿಡಿಯೋದಲ್ಲಿ ತಿಳಿಯೋಣ. ಕಾರ್ಗಿಲ್ ಯುದ್ಧ ಜಗತ್ತಿನ ಐತಿಹಾಸಿಕ ಯುದ್ಧ ಎಂದು ಹೇಳಲಾಗುತ್ತದೆ. ಈ ಯುದ್ಧದಲ್ಲಿ ಭಾರತೀಯ 500ಕ್ಕೂ ಹೆಚ್ಚು ಸೈನಿಕರು ಸಾವಿಗೆ ಶರಣಾದರು. ಮತ್ತೆ 1300 ಸೈನಿಕರು ಗಾಯಗೊಂಡಿದ್ದರು. ಈ ನಡುವೆಯೂ ಭಾರತೀಯ ಸೈನಿಕರು ವಿಜಯ ಸಾಧಿಸಿದ್ದರು. ಕಾರ್ಗಿಲ್ ಯುದ್ಧದಲ್ಲಿ ವಿಜಯ ಸಾಧಿಸುವುದು ಭಾರತೀಯ ಸೈನಿಕರ ಗುರಿಯಾಗಿತ್ತು. ಮೇ 8, 1999 ಪಾಕಿಸ್ತಾನಿ ಸೇನೆಯ 6ನೇ ನಾರ್ದರ್ನ್ ಲೈಟ್ ಪದಾತಿ ದಳದ ಕ್ಯಾಪ್ಟನ್ ಇಫ್ತೇಖರ್ ಮತ್ತು ಲ್ಯಾನ್ಸ್ ಹವಿಲ್ದಾರ್ ಅಬ್ದುಲ್ ಹಕೀಂ 12 ಪಾಕಿಸ್ತಾನಿ ಸೈನಿಕರೊಂದಿಗೆ ಕಾರ್ಗಿಲ್ನಲ್ಲಿ ಖಾಲಿ ಭಾರತೀಯ ಬಂಕರ್ಗಳನ್ನು ವಶಪಡಿಸಿಕೊಂಡಿದ್ದರು. ಈ ಸಮಯದಲ್ಲಿ ಭಾರತೀಯ ಕುರುಬರು ಅವನನ್ನು ನೋಡಿದರು. ಪಾಕಿಸ್ತಾನಿ ಸೈನಿಕರು ಸಹ ಅವರನ್ನು ನೋಡಿದರು ಮತ್ತು ನಂತರ ಅವರು ಈ ಕುರುಬರನ್ನು ಸೆರೆಹಿಡಿಯಲು ಯೋಜನೆ ಮಾಡಿದರು. ಆದರೆ ಕುರುಬರು ಕಣಿವೆಗೆ ಇಳಿದ ತಕ್ಷಣ ಅವರು ಭಾರತೀಯ ಸೇನೆಗೆ ಈ ಬಗ್ಗೆ ಮಾಹಿತಿ ನೀಡಿದರು. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ 9945650048. ಆದರೆ ಬೆಟ್ಟದ ಮೇಲೆ ಪಾಕಿಸ್ತಾನಿ ಸೈನಿಕರು ಇದ್ದಾರೆ ಎಂಬುದು ಆ ಸಮಯದಲ್ಲಿ ಅವರಿಗೆ ಸ್ಪಷ್ಟವಾಗಿರಲಿಲ್ಲ. ನಂತರ ಭಾರತೀಯ ಸೇನೆ ತನಿಖೆ ನಡೆಸಿದಾಗ ಕಾರ್ಗಿಲ್ ಬೆಟ್ಟಗಳಲ್ಲಿ ಖಾಲಿ ಇದ್ದ ಭಾರತದ ಬಂಕರ್ಗಳನ್ನು ಪಾಕಿಸ್ತಾನಿ ಸೈನಿಕರು ವಶಪಡಿಸಿಕೊಂಡಿರುವುದು ಕಂಡುಬಂದಿತ್ತು. ಪಾಕಿಸ್ತಾನವು 5000ಕ್ಕೂ ಹೆಚ್ಚು ಸೈನಿಕರೊಂದಿಗೆ ಕಾರ್ಗಿಲ್ನ ಎತ್ತರದ ಬೆಟ್ಟಗಳನ್ನು ನುಸುಳಿ ವಶಪಡಿಸಿಕೊಂಡಾಗ ಈ ಯುದ್ಧ ಪ್ರಾರಂಭವಾಯಿತು. ಒಳನುಸುಳುವಿಕೆಯ ಬಗ್ಗೆ ಭಾರತ ಸರ್ಕಾರಕ್ಕೆ ಮಾಹಿತಿ ಬಂದಾಗ ಪಾಕಿಸ್ತಾನಿ ಸೈನಿಕರನ್ನು ಓಡಿಸಲು ಆಪರೇಷನ್ ವಿಜಯ್ ಅನ್ನು ಪ್ರಾರಂಭಿಸಲಾಯಿತು. ಈ ಯುದ್ಧದಲ್ಲಿ ಹೋರಾಡಿದವರೆಲ್ಲರೂ ಕಾಶ್ಮೀರಿ ಉಗ್ರಗಾಮಿಗಳು ಎಂದು ಪಾಕಿಸ್ತಾನ ಹೇಳಿಕೊಂಡಿತ್ತು. ಆದರೆ ಯುದ್ಧದಲ್ಲಿ ವಶಪಡಿಸಿಕೊಂಡ ದಾಖಲೆಗಳು ಮತ್ತು ಪಾಕಿಸ್ತಾನಿ ನಾಯಕರ ಹೇಳಿಕೆಗಳು ಪಾಕಿಸ್ತಾನದ ಸೇನೆಯು ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಿದೆ ಎಂದು ಸಾಬೀತುಪಡಿಸಿತ್ತು. ಕಾರ್ಗಿಲ್ ಯುದ್ಧವು ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಯಿತು. ಅಲ್ಲಿ ಸುಮಾರು 1700 ಪಾಕಿಸ್ತಾನಿ ಸೈನಿಕರು ಭಾರತದ ಗಡಿಯೊಳಗೆ 8-9 ಕಿಲೋಮೀಟರ್ವರೆಗೆ ನುಸುಳಿದ್ದರು. ಅವರು ಎತ್ತರದ ಬೆಟ್ಟದ ಮೇಲಿದ್ದರು. ಕೆಳಗಿನ ಕಣಿವೆಯಲ್ಲಿ ಭಾರತೀಯ ಸೇನೆ ಇತ್ತು. ಆದ್ದರಿಂದ ಒಬ್ಬ ಪಾಕಿಸ್ತಾನಿ ಸೈನಿಕನನ್ನು ತೆಗೆದುಹಾಕಲು ಸುಮಾರು 27-28 ಸೈನಿಕರು ಬೇಕಾಗಿದ್ದರು. ಆದರೆ ಭಾರತೀಯ ಸೇನಾಪಡೆಗಳು ಯಾವುದೇ ಪ್ರಯತ್ನವನ್ನು ಬಿಡಲಿಲ್ಲ ಮತ್ತು ಸುಮಾರು 2 ಲಕ್ಷ ಸೈನಿಕರು ಈ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅಂತಿಮವಾಗಿ ಪಾಕಿಸ್ತಾನ ಮಂಡಿಯೂರಿ ಕುಳಿತುಕೊಳ್ಳಬೇಕಾಯಿತು. ಮತ್ತು ವಿಲಕ್ಷಣ ಸೇನಾ ಮುಖ್ಯಸ್ಥನ ಕಾರಣದಿಂದಾಗಿ ಪಾಕಿಸ್ತಾನವು ಪ್ರಪಂಚದಾದ್ಯಂತ ಪ್ರಸಿದ್ಧವಾಯಿತು. ಇಂದು ಲಡಾಖ್ ಮತ್ತು ಕಾರ್ಗಿಲ್ನಲ್ಲಿ ಭಾರತೀಯ ಸೇನೆಯ ಶೌರ್ಯಕ್ಕೆ ಜೀವಂತ ಪುರಾವೆಗಳನ್ನು ಮತ್ತು ಭಾರತೀಯ ಸೇನೆಯು ತನ್ನ ವೀರ ಸೈನಿಕರ ನೆನಪಿನಲ್ಲಿ ಇರಿಸಿರುವ ಸ್ಮಾರಕಗಳನ್ನು ನಾವು ನೋಡಬಹುದು. ಕಾರ್ಗಿಲ್ ವಿಜಯ್ ದಿವಸ್ 25 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಹೆಮ್ಮೆಯ ಭಾರತೀಯ ಸೇನೆಯ ಸೈನಿಕರಿಗೆ ನಾವು ನಮಸ್ಕರಿಸುತ್ತೇವೆ. ಜೈ ಹಿಂದ್.